ಸದನದಲ್ಲಿ ನೇಕಾರರ ಪರ ಶಾಸಕರೊಬ್ಬರು ಮಾತನಾಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಚಳಿಗಾಲದ ಅಧಿವೇಶನ ಎರಡು ವಾರಗಳ ಕಾಲ ನಡೆದಿದ್ದು ಸದನದಲ್ಲಿ ನೇಕಾರರ ಪರ ಮಾತನಾಡಿದ್ದಾರೆ ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಅವರು. ನೇಕಾರರ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ, ಇದಕ್ಕೆ ಪರಿಹಾರ ನೀಡುವಂತೆ ಕೂಡ ಸದನದಲ್ಲಿ ಒತ್ತಾಯ ಮಾಡಿದ್ದಾರೆ. ದೇವಾಂಗ ಸಮುದಾಯ ನೇಯ್ಗೆಯನ್ನೇ ಕೂಡ ನಂಬಿ ಬದುಕ್ತಾ ಇರ್ತಕ್ಕಂಥ ಸಮಾಜ, ಅವರಿಗೆ ನೇಯ್ಗೆಯನ್ನ ಬಿಟ್ಟರೆ ಬೇರೇನು ಕೂಡ ಗೊತ್ತಿಲ್ಲ, ಅದನ್ನೇ ನಂಬಿ ತಮ್ಮ ಜೀವನವನ್ನ ಕೂಡ ನಡೆಸ್ತಾ ಇದ್ದಾರೆ. ನೇಕಾರರಿಗೆ ಮಾರುಕಟ್ಟೆಯನ್ನು ಸ್ಥಾಪಿಸಿ ಕೊಡುವಂತೆ ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಅವರು ಕೂಡ ಮನವಿಯನ್ನ ಮಾಡಿದ್ದಾರೆ. ಹಾಗೆ ಗಾರ್ಮೆಂಟ್ಸ್ಗೆ ಹೋಗುವವರು ಪುಟ್ಟ ವಾಹನಗಳಲ್ಲಿ ಸಂಚರಿಸಿ ಅಪಘಾತ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಕೂಡ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟರಿಯನ್ನ ಮಂಜೂರು ಮಾಡಿ ಅಂತ ಹೇಳಿ ಕೂಡ ಸದನದಲ್ಲಿ ಒತ್ತಾಯ ಮಾಡಿದ್ದಾರೆ. ಸದನದಲ್ಲಿ ಕೈಮಗ್ಗ ಹಾಗೆ ನೇಕಾರರ ಪರ ನಿಂತು ಮಾತನಾಡಿದ್ದಾರೆ ಶಾಸಕರಾಗಿರ್ತಕ್ಕಂಥ ಚಿಕ್ಕನಾಯಕನಹಳ್ಳಿ ಶಾಸಕರು ಸಿಬಿ ಸುರೇಶ್ ಬಾಬು. ನೇಕಾರರ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಗಂಭೀರವಾಗಿದೆ, ಹಾಗಾಗಿ ಪರಿಹಾರವನ್ನ ಕೂಡ ನೀಡಬೇಕು, ನೇಕಾರರಿಗೆ ಒಂದು ಮಾರುಕಟ್ಟೆಯನ್ನ ಕೂಡ ಸ್ಥಾಪಿಸಿ ಕೊಡಬೇಕು ಅಂತ ಹೇಳಿ ಸದನದಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷೆ, ಈಗಾಗಲೇ ಧೀರಜ್ ಮುನ್ರಾಜ್ ಅವ್ರು ಕೇಳಿದ್ದು ಸೇಮ್ ಪ್ರಶ್ನೆನೇ ಇದೆ ನಮ್ದು. ನಮ್ ಕಾಳಜಿ ಏನಂದ್ರೆ, ಈಗ ಏನಾಗಿದೆ, ನಮ್ಮಲ್ಲಿ ಏನು ಮಗ್ಗ ನೇಯ್ತಕ್ಕಂಥ ದೇವಾಂಗ ಸಮಾಜ ಇವರೆಲ್ಲ ಇದ್ದಾರೆ, ಅವರೆಲ್ಲ ನೇಯ್ದಿದ್ದ ಸೀರೆಗಳಿಗೆ ಬೆಲೆ ಸಿಗ್ತಾ ಇಲ್ಲ. ಅವ್ರಿಗೇನಾದರೂ ಕೂಡ ಸಪೋರ್ಟಿವ್ ಫಂಡ್ ಕೊಡಬೇಕು, ಮಾರ್ಕೆಟಿಂಗಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಸನ್ಮಾನ್ಯ ಸಚಿವರನ್ನ ಒತ್ತಾಯ ಮಾಡಿದ್ರ ಜೊತೆಯಲ್ಲಿ, ಈಗ ಏನಾಗಿದೆ 200-300 ರೂಪಾಯಿಗೆಲ್ಲ ಸೀರೆ ಸಿಗ್ತಾ ಇದೆ, ಇದನ್ನು ನೇಯ್ಲಿಕ್ಕೆ ಏನಾಗಿದೆ 1,000-1.5 ಸಾವಿರ ಬೇಕಾಗ್ತದೆ. ಹಾಗಾಗಿ ಅವರೆಲ್ಲರೂ ಕೂಡ ಒಂಥರ ತುಂಬ ಸಾಲದಲ್ಲೇ ಬದುಕ್ತಾ ಇರ್ತಕ್ಕಂಥದ್ದು ಒಂದು. ಮತ್ತು ಜೊತೆಗೆ ಇವತ್ತು ನಾನು ಇನ್ನೊಂದು ಪ್ರಶ್ನೆ ಅಲ್ಲಿ ಕೇಳಿರ್ತಕ್ಕಂಥದ್ದು, ನಮ್ಮಲ್ಲಿ ಗಾರ್ಮೆಂಟ್ ಸ್ಥಾಪನೆ ಮಾಡಲಿಕ್ಕೆ ನಮ್ಮಲ್ಲಿಂದ ಬೇರೆ ಹಲವಾರು ಟಿಪ್ಟೂರು ಬೇರೆ ಕಡೆಗೆ ಸುಮಾರು ಜನ ಬೆಳಗ್ಗೆ ಇದ್ದರೆ 8 ಗಂಟೆಗೇ ಒಂದು ವೆಹಿಕಲಲ್ಲಿ ಸುಮಾರು 20-25 ಜನ ತುಂಬಿಕೊಂಡು ಹೋಗ್ತಾ ಇರ್ತಾರೆ. ಚಿಕ್ಕ ಚಿಕ್ಕ ವ್ಯಾನ್ಗಳಲ್ಲಿ ಆಕ್ಸಿಡೆಂಟ್ ಸಂಭವಿಸ್ತದೆ, ಇದೆಲ್ಲ ಆಗ್ತದೆ. ಹಾಗಾಗಿ ನಮ್ಮಲ್ಲೇ ಒಂದು ಗಾರ್ಮೆಂಟ್ ಸ್ಥಾಪನೆ ಮಾಡಲಿಕ್ಕೆ ತಾವು ದಯಮಾಡಿ ಒಂದು ಅನುವು ಮಾಡಿಕೊಡ್ಬೇಕು. ಮತ್ತು ಇವ್ರಿಗೆ ಏನಾದರೂ ಕೂಡ ರೇಷ್ಮೆ ಅಲ್ಲಿ ಮಗ್ಗ ನೇಯೋರಿಗೆ, ಕೈ ಮಗ್ಗ ಇರ್ಬೋದು, ವಿದ್ಯುತ್ ಮಗ್ಗದವ್ರಿಗೆ ದಯಮಾಡಿ ಅವ್ರಿಗೆ ಏನಾದರೂ ಕೂಡ ನಿಮ್ಮಲ್ಲಿ ಸಹಾಯಧನ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ನೀಡಿದ್ರೆ ದಯಮಾಡಿ ಅನುಕೂಲ ಆಗ್ತದೆ ಅಂತ ನಾನು ಒತ್ತಾಯ ಇದೆ. ಸದನದಲ್ಲಿ ನೇಕಾರರ ಪರ ಮಾತನಾಡಿದ್ದಾರೆ, ಕೈಮಗ್ಗ ಹಾಗೆ ನೇಕಾರರ ಪರ ನಿಂತು ಸದನದಲ್ಲಿ ಧ್ವನಿ ಎತ್ತಿ ಶಾಸಕ ಸಿಬಿ ಸುರೇಶ್ ಬಾಬು ಅವರು ಕೂಡ ಮಾತನಾಡಿ ಮನವಿಯನ್ನ ಕೂಡ ಮಾಡಿದ್ದಾರೆ.